ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ವೀಕ್ಷಕರೇ ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಐದು ವಿಧಾನಸಭಾ ಕ್ಷೇತ್ರ ಐದು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಸ್ತುತವಾಗಿ ಒಂದು ಬಿಜೆಪಿ ಸುಧಾಕರ್ ನಾಲ್ಕರಲ್ಲಿ ಮೂರು ಕಾಂಗ್ರೆಸ್ ಒಂದು ಜೆ ಡಿ ನಾ ಗೆದ್ದಿದ್ರು ಒಂದು ಆಪರೇಷನ್ ಮಾಡಿಸ್ಕೊಟ್ರು ಸುಧಾಕರ್ ಬಿಜೆಪಿ ಸೇರ್ಕೊಂಡು ಕಾಂಗ್ರೆಸ್ ಇದ್ರು ಆಪರೇಷನ್ ಮಾಡಿಸಿಕೊಂಡ್ ಬಿಜೆಪಿ ಬಿಜೆಪಿಗೆ ಹೋದ್ರು ಆಪರೇಷನ್ ಒಳಗಾಗಿ ಈಗ ಮೊದಲ ಕ್ಷೇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗೌರಿಬಿದನೂರು ಗೌರಿಬಿದನೂರಿನಲ್ಲಿ ನಿರಂತರವಾಗಿ ತೊಂಬತ್ತೊಂಬತ್ತರಿಂದ ಶಾಸಕರಾಗಿರ್ತಕ್ಕಂಥ ಶಿವಶಂಕರ್ ರೆಡ್ಡಿ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಪ್ಪತ್ನಾಲ್ಕು ವರ್ಷ ಅಂಡ್ ಬಿಜೆಪಿಯಿಂದ ಡಾಕ್ಟರ್ ಶಶಿಧರ್ ಅಂತ ತೇಲಿ ಬಿಟ್ಟಿದ್ದಾರೆ ಅವರ ಕರ್ಕೊಂಡು ಬಂದ ಕ್ಷೇತ್ರಕ್ಕೆ ಬಿಟ್ಟವ್ರೆ ಅಂಡ್ ಜೆಡಿಎಸ್ ನಿಂದ ಜಟ್ ಪಿ ನರಸಿಂಹಮೂರ್ತಿ ಅಂತಾರೆ ನರಸಿಂಹಮೂರ್ತಿ ಫೈನಲ್ ಅಂಡ್ ನನಗೆ ಯಾವ ಪಾರ್ಟಿ ಚಿನ್ನೆ ಬಡ ಬರಿ ಬಡ ಐ ಆಮ್ ಇಂಡಿಪೆಂಡೆಂಟ್ ಅನ್ಕೊಂಡ್ ಪುಟ್ಸಾಮ್ ಗೌಡ್ರು ಅಂಡ್ ಕೆಂಪರಾಜು ಜೈಪಾಲ್ ರೆಡ್ಡಿ ಮತ್ತೆ ಅಪ್ಸ್ಕೆ ಅಂದ್ರೆ ನಾಪತ್ತೆಂಟು ಕ್ಷೇತ್ರದಲ್ಲಿ ಐವರ ನಡುವೆ ಇದು ಅಲ್ಲಿ ಡಾಕ್ಟರ್ ಶಶಿಧರ್ ಏನೇ ಮಾಡಿದ್ರು ಒಂದು ಲೀಡ್ ನೀಡ್ತಾಳಕ್ ಸಾಧ್ಯತೆ ಇಲ್ಲ ಕಷ್ಟ ಕೂಡ ಸದ್ಯಕ್ಕೆ ಈಗ ಇಲ್ಲಿ ಚುನಾವಣೆ ನಡೀತಾ ಇರೋದು ಶಿವಶಂಕರ್ ರೆಡ್ಡಿ ವರ್ಸಸ್ ಪುಟ್ಸಾಮ್ ಗೌಡ ಅಂತ ಗ್ರೌಂಡ್ ಅಲ್ಲಿ ಕಾಣ್ತಾ ಇದೆ ನರಸಿಂಹ ಮೂರ್ತಿ ಅವ್ರದ್ದು ಒಂದ್ ಸ್ವಲ್ಪ ಕಳೆದ ತಿಂಗಳು ಕುಮಾರಸ್ವಾಮಿ ರ್ಯಾಲಿ ಬಂದೋಯ್ತಲ್ಲ ಪಂಚಾಯತ್ನ ಯಾತ್ರೆ ಬಂದಾಗ ಜೋಶ್ ಬಂತು ನರಸಿಂಹ ಮೂರ್ತಿ ಒಳ್ಳೆಯ ವ್ಯಕ್ತಿ ಸಜ್ಜನ ರಾಜಕಾರಣಿ ಜನಬಲ ಹೊಂದಿದರೆ ಹಣಬಲ ಇಲ್ಲ ಹ್ಮ್ ಹಣ ಇಲ್ಲ ಅಂದಾಗ ಅಲ್ಲಿ ಫಿಫ್ಟಿ ಪರ್ಸೆಂಟ್ ತುಂಬಕ್ಕೆ ಬಿದೋ ಬಿಡ್ತವೆ ಅವರ ಬಟ್ ಕುಮಾರಸ್ವಾಮಿ ಎಲೆಕ್ಷನ್ ಟೈಮ್ ಎಲ್ಲ ಹೆಲ್ಪ್ ಮಾಡ್ತೀವಿ ಅಂತೇಳವ್ರೆ ನೋಡ್ಬೇಕಾ ಕ್ಷಣಕ್ಕೆ ಪಂಚರತ್ನ ಜೋಶ್ ತುಂಬಿತ್ತು ಬಟ್ ಅದು ಕಳೆದುಕೊಳ್ತು ಟೈಮ್ ಆಯ್ತಲ್ಲ ಹದಿನೈದು ದಿನ ಮುಗಿತಲ್ಲ ಈಗ ಪುಟ್ಸಾಮ್ ಗೌಡ್ರು ಸತತವಾಗಿ ಏನೇನ್ ಮಾಡಬೇಕು ಚುನಾವಣೆಗೆ ಮಾಡ್ಕೊಂಡು ಬಂದವರೇ ಕ್ಷೇತ್ರದ ಎಲ್ಲಾ ಮೂಲೆಯಲ್ಲೂ ಶಿವಶಂಕರ್ ರೆಡ್ಡಿ ವರ್ಸಸ್ ಪುಟ್ಸಾಮ್ ಗೌಡ್ರು ಹಣ ಕ್ಷೇತ್ರದ ಒಂದು ಭಾಗದಲ್ಲಿ ಕ್ಯಾಂಪರಾಜು ಅಂತಾರೆ ನರ್ಸ ನರಸಿಂಹ ಮೂರ್ತಿ ಊರ್ ಭಾಗದಲ್ಲಿ ಅವ್ರದ್ದು ಅಂತಾರೆ ಚಂದನದೂರು ಅಂತ ಕ್ಷೇತ್ರಕ್ಕೆ ಹೋಗಿದ್ರಲ್ಲ ಏನ್ ಕತೆ ಚಂದನದೂರು ನರಸಿಂಹಮೂರ್ತಿ ಜಡ್ಪಿಯವ್ರ ಊರು ಶಿವಶಂಕರ ರೆಡ್ಡಿ ಅವರದು ವಿದ್ರಾಶ್ವಥರ ಊರು ಸೊ ಕಸಬಾ ಹೋಳಿ ಎಲ್ಲ ಬರುತ್ತೆ ಅಲ್ಲಿ ಅಲ್ಲಿ ಶಿವಶಂಕರ್ ರೆಡ್ಡಿ ಅವರ ಸುತ್ತಮುತ್ತ ಊರಲ್ಲೂ ಕೂಡ ಪುಟ್ಟಸ್ವಾಮಿ ಗೌಡ್ರ ಹೆಸರು ಹೇಳ್ತಿದ್ರು ಜನ ರೆಡ್ಡಿ ಕೋಟೆಗೆ ಲಗ್ಗೆಟ್ಟ ಪುಟ್ಟಸ್ವಾಮಿ ಗೌಡ್ರು ವಿದ್ರಾಶ್ವತ್ ಜನಲ್ಲಿ ಮಾತಾಡ್ಸದೆ ತುಂಬಾ ಜನ ಮಾತಾಡಿದೆ ಎಲ್ಲಾ ಸಮುದಾಯ ಮಾತಾಡ್ಸ್ದೆ ನನ್ಗೆ ಯಾರೋ ಗೊತ್ತಿಲ್ಲ ಅಲ್ಲಿ ನೋಕ ನಮ್ಮ ನಮ್ಮ ಲೋಗನ್ ಅವರು ಎಲ್ಲಾ ದಿನ ಜನ ಅವರ ಹಾಗೆ ಬಂದ್ರು ಭಯ ಬೀದ್ರ ಕರ್ನಾಟಕ ಟಿವಿ ಸರ್ ಕರ್ನಾಟಕದ ಸಿನಿಮಾ ಮಾತಾಡ್ತೀವಿ ಮಾತಾಡ್ತೀರೆ ಸರ್ ಮಾತಾಡ್ತೀರೆ ಚಾನೆಲ್ ಚಾನೆಲ್ ಹಂಗೇ ಫೇಮಸ್ ಏನು સમાચાર ಏಂಗ್ ಸರ್ ಬಂದಿದ್ರೆ ಸುಮ್ಮನೆ ಮಾತಾಡೋಕೆ ಬಂದಪ್ಪ ಜನ ಮಾತಾಡೋಣ ಅಂತ ಕೇಳಿದಾಗ ಎಲ್ಲ ಅವರ ಸುತ್ತಕೊಂಡ್ರು on تمہರ ಒಂದು ಅರ್ಧ ಗಂಟೆ ಮಾತಾಡೋಲ್ಲ ಜನ ಅಲ್ಲ ಎಲ್ಲ ಅಂಗಡಿಯವರೆಲ್ಲ ಎಲ್ಲ ತೀರ್ಕೊಂಡ್ರು ಸರಿ ಜನ ಮಿಕ್ಸ್ ಎಲ್ಲರೂ ಇಲ್ಲ ಸರ್ ನಮ್ಮೂರಿ ಕಡೆ ನಾವೆಲ್ಲ ಅವರ ವಿರುದ್ಧ ಮಾತಾಡಕ ಅಂದ್ರೆ ಅವ್ರು ಹೇಳ್ತಿದ್ರು ಮಾತಾಡಬಹುದು ಬಟ್ ಆಗುತ್ತೆ ಅನ್ನೋ ತುಂಬಾ ಜನ ಭಯ ಇತ್ತು ಆದ್ರೂ ಪುಟ್ಟ್ರೆ ಕೊರೋನಾ ಅಲ್ಲಿ ನಮ್ಗೆ ಸಖತ್ ಹೆಲ್ಪ್ ಮಾಡಿದ್ರು ಸರ್ ಯಾರು ನಮ್ನ ಹತ್ರಕ್ಕೂ ಸೇರ್ಕೊಂಡಿರ್ಲಿಲ್ಲ ಪುಟ್ಟಸಾಮೆಗೌಡರು ನಮಗೆ ಏನ್ ಅಲ್ಲಿ ವ್ಯವಸ್ಥೆ ಮಾಡಿದ್ರು ಎರಡು ವರ್ಷ ಅಂತ ತುಂಬಾ ಜನ ಅಭಿಪ್ರಾಯ ಬಂತು ಹಂಗೆ ರೌಂಡ್ ಹಾಕೊಂಡು ಹೋದವು ಕೋವಿಡ್ ಟೈಮ್ ಅಲ್ಲಿ ಎಂತೆ ಘಟಾನುಘಟಿಗಳು ಮನೆ ಸೇರ್ಕೊ ಬಿಟ್ರು ಕೆಲವರು ಮಾತ್ರ ಬೀದಿ ಬಂದು ಹೆಲ್ಪ್ ಮಾಡಿದ್ರು ಅವ್ರಿಗೆ ಆಹಾರ ವಿತರಣೆನ ಮತ್ತೊಂದು ಮಗದೊಂದು ಅಂತ್ಯ ಸಂಸ್ಕಾರ ಇವೆಲ್ಲ ಮಾಡಿದ್ರು ಸೊ ಆ ಟೈಮಲ್ಲಿ ಪುಡ್ಸಂಬ್ ಟೀಮ್ ಕಂಪ್ಲೀಟ್ ಆಗಿ ಕೆಲಸ ಕೈ ಹಿಡಿತಾ ಇದೆ ಈಗ ಅಂತ ಒಂದು ಅಲ್ಲಿ ಅಲ್ಲಿ ಗ್ರೌಂಡ್ ಜನ ಬಗ್ಗೆ ನರಸಿಂಹಮೂರ್ತಿ ಅವರು ಅಷ್ಟೇ ಕುಮಾರಸ್ವಾಮಿ ಸಿಎಂ ಆಗ್ಬೇಕು ಕುಮಾರಸ್ವಾಮಿ ಸಿಎಂ ಆಗ್ಬೇಕು ಅದಕ್ಕೆ ಇಲ್ಲಿ ಜೆಡಿಎಸ್ ಅಂತ ಕೆಲವರ ಟೀಮು ಅಲ್ಲಿ ಚನ್ನಂದೂರು ಅಂತ ಅಲ್ಲಿ ಅವ್ರ ಸ್ವಂತ ಊರು ನರಸಿಂಹ ಮೂರ್ತಿ ಅವ್ರದ್ದು ಅಲ್ಲೂ ಕೂಡ ಊರ್ ಭಾಗದಲ್ಲಿ ಅವ್ರಿಗೆ ತುಂಬಾ ಪರವಾದ ಅಲೆ ಇದೆ ಕೆಲವೊಂದಿಷ್ಟು ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ಅಲ್ಲೂ ಕೂಡ ಜೆಡಿಎಸ್ ಬಗ್ಗೆ ಮಾತಾಡ್ತಾ ಇದ್ರು ಅದೊಂದು ಅದಾದ್ಮೇಲೆ ಈ ಉದ್ಗೂರು ಅಂತ ಬರುತ್ತೆ ಉದ್ಗೂರು ಆಮೇಲೆ ನ್ಯಾಮ್ಗೊಂಡ್ಲು ಅಂತೆಲ್ಲ ಬರುತ್ತೆ ಅಲ್ಲಿ ನಾಮಗೊಂಡ್ಲು ಅಂತ ಆ ಕಡೆ ಸ್ವಲ್ಪ ಕೆಂಪರಾಜು ಆ ಭಾಗದಲ್ಲಿ ಕೆಂಪರಾಜು ಪರ ನಮ್ಮ ಕೆಂಪರಾಜ್ ನಾವೆಲ್ಲ ಕೆಂಪರಾಜು ಗೋಡ್ ಹಾಕ್ತಿವಿ ಕೆಂಪರಾಜು ಯಾವ ಏನಲ್ಲಿ ಅವರು ಆ ಭಾಗದಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ರು ನಮಗೆ ಕೊರೋನಾ ಟೈಮ್ ಅಲ್ಲಿ ಅವ್ರ ನಮ್ ಜೊತೆ ಇದಾರೆ ಗೌರಿ ಬಿದ್ನರ್ ಬಂದಾಗ ಬಿಟ್ವೀನ್ ಫೈಟ್ ಫೈಟ್ ಬಿಟ್ವೀನ್ ಶಿವಶಂಕರ ರೆಡ್ಡಿ ವರ್ಸಸ್ ಪುಟ್ಸ್ವಾಮಿ ಗೌಡ ಕಾಣಿಸ್ತಿದೆ ಈಗ ಈ ಕ್ಷಣಕ್ಕೆ ಗೌಡ್ರು ಕೇಳ್ದಲ್ಲಿ ಎ ಬಿಜೆಪಿ ಎಲ್ಲ ಇಲ್ಲ ಬಿಡ್ತಾರೆ ಈಗ ಜೈಪಾಲ್ ರೆಡ್ ಅವಾಗಿದ್ದಾಗ್ಲೇ ಇರಲಿಲ್ಲ ಜೈಪಾಲ ರೆಡ್ಡಿನು ಕಾಣಿಸ್ತಾ ಇಲ್ಲ ಅವ್ರ ಏನೋ ಶಶಿಧರ್ ಅಂತ ಬಿಟ್ಟಿದ್ದಾರೆ ಅವ್ರಿಗೇನ ಅಷ್ಟೊಂದು ಇಲ್ಲ ಬರ್ತಾ ಇಲ್ಲ ಮೈನಸ್ ಎಲಿಮಿನೇಟ್ ಶಿ ಜೈಪಾಲ ರೆಡ್ಡಿ ಎಲಿಮಿನೇಟ್ ಶಶಿಧರ್ ಶಶಿಧರ್ ಎಲಿಮೆಟ್ ಇನ್ನಾಲಕ್ ಮಂದಿಲ್ ಬಂದಾಗ ಶಿವಶಂಕರ್ ರೆಡ್ಡಿ ವರ್ಸಸ್ ಪುಟ್ಟ ಗೌಡ್ರು ಹ್ಮ್ ಕೆಂಪರಾಜನು ಇದ್ದಾರೆ ನರಸಿಂಹೂರ್ತಿನೂ ಇದ್ದಾರೆ ಬಟ್ ಫೈಟ್ ಯಾರ್ ಮಧ್ಯೆ ಜಾಸ್ತಿ ಆಗ್ತಿದೆ ಆದ್ರೆ ಶಿವಶಂಕರ ರೆಡ್ಡಿ ಪುಟ್ಟಸ್ವಾಮಿ ಗೌಡ ಸೊ ಅಂದ್ರೆ ನರಸಿಂಹಮೂರ್ತಿ ಮೂರ್ತಿ ಕೆಂಪರಾಜು ಇದ್ರು ಸಹ ಶಿವಶಂಕರ್ ರೆಡ್ಡಿ ವರ್ಷ ಪ್ರಸಾಮ್ ಗೌಡ ಅಂತ ಬಂದ್ ಕಳೆದ ಬಟ್ ಯಾಕೆಂದ್ರೆ ತೊಂಬತ್ತೊಂಬತ್ತರಿಂದ ಇಲ್ಲಿವರೆಗೆ ಗೆಲ್ಲದಿದೆಯಲ್ಲ ಕೆಲವೊಂದು ಟೈಮ್ ಕಿತ್ತಾಡ್ತಲ್ಲೇ ಗೆದ್ರು ವಾಪಸ್ ಹೌದು ಅದೇ ತರ ಆ ಅಂದ್ರು ಸರ್ ರೆಡ್ಡಿ ತರ್ಟಿ ಫೋರ್ ಪರ್ಸೆಂಟ್ ತಗೊಂಡಿಲ್ಲ ಶಿವಶಂಕರ್ ರೆಡ್ಡಿಗೆ ನೆಗೆಟಿವ್ ಇದೆ ಸರ್ ಇಲ್ಲ ಅಂತಲ್ಲ ಇದೆ ಬಟ್ ಜಾಸ್ತಿ ಜನ ಇದಾರೆ ಈಗ ಹತ್ತು ಜನರಲ್ಲಿ ಹತ್ತು ಜನದಲ್ಲಿ ನಾಲ್ಕು ಜನ ಓಟ್ ಹಾಕ್ಲಿ ಶಿವಶಂಕರ್ ರೆಡ್ಡಿಗೆ ಇನ್ನ ಆರು ಜನ ಈ ಐದ್ ಜನಕ್ಕೂ ಇಲ್ಲಿ ನಾಲ್ಕು ಜನಕ್ಕೆ ಎರಡು ವೋಟ್ ಹಾಕಿದ್ರೆ ಹಂಗೆ ಸೊ ನಿಮ್ ಪ್ರಕಾರ ಶಿವಶಂಕರ್ ರೆಡ್ಡಿ ವೇವ್ ಇದೆ ಆ ವೋಟ್ ಏನಾರ ಯಾರು ಮುಂದಕ್ಕೆ ಉಳಿದೋರ್ಲಿಲ್ಲ ಈಗ ಉದಾಹರಣೆಗೆ ಯಾರೋ ಒಂದಷ್ಟು ಜನ ಇರ್ತಾರೆ ಅವ್ರಿಗೆಲ್ಲ ಆಗಲ್ಲ ಬಟ್ ಶಿವಶಂಕರ್ ರೆಡ್ಡಿನ ಅವ್ರ ಕೆಲ್ಸ ಸೋಲ್ಸಕ್ ಆಗಲ್ಲ ಸೋಲ್ಸದ ಯಾರ ಪುಟ್ಸಾಮ್ ಗೌಡ್ರು ಅಂತ ಅವ್ರು ಓಟ್ ಹಾಕ್ಬಿಟ್ರೆ ಸೋಲ್ಸ್ಬಹುದು ಸೋಲ್ಸ್ಬಹುದು ಆ ತರ ಆಗ್ಬಹುದು ಅದು ಕೇಳಿದೆ ಆಯ್ತು ಇಷ್ಟೆಲ್ಲ ಇದೆಲ್ಲ ನೀವು ಶಿವಶಂಕರ್ ರೆಡ್ಡಿ ವಿರುದ್ಧ ಮಾತನಾಡ್ತೀರಾ ಜನಾನ ಯಾರು ನಾವ್ ಯಾವ್ದೇ ಪಾರ್ಟಿ ವಿಚಾರವಾಗಿ ಅಥವಾ ಯಾರೋ ಅಭ್ಯರ್ಥಿ ವಿಚಾರ ಯಾರು ಮಾತಾಡ್ತಿಲ್ಲ ಜನಗಳನ್ನ ಎಲ್ಲರೂ ಆಯಾ ಗ್ರೌಂಡ್ ಯಾವುದೋ ಒಂದು ರೋಡ್ ಅಲ್ಲಿ ಹೋಗ್ತಿವಿ ಟಿ ಶಾ ಪತ್ರ ಮಾತಾಡ್ಸಿದ್ವಿ ರೋಡ್ ಪಕ್ಕದಲ್ಲ ನಿಂತ್ಕೊಂಡ್ರೆ ಜನಗಳು ಮಾತಾಡ್ಸಿದ್ವಿ ಆಮೇಲೆ ಟೆಂಪಲ್ಗೆ ಬರೋ ಜನಗಳು ಮಾತಾಡ್ಸಿದಿವಿ ಎಲ್ಲರನ್ನೂ ಮಾತಾಡ್ಸಿದ್ವಿ ಒಂದು ಇಂಡಿವಿಜುವಲ್ ವ್ಯಕ್ತಿ ಪರವಾಗಿನೋ ಪಾರ್ಟಿ ಪರವಾಗಿನೋ ಮಾತಾಡ್ಸಿಲ್ಲ ಜನಾಭಿಪ್ರಾಯಕ್ಕೆ ಹೋದಾಗ ಈಗ ನೀವ್ ಒಂದು ಮಾ ಗುಡ್ ಗುಡ್ ಪಾಯಿಂಟ್ ಬಟ್ ಈಗ ಏನು ಅಂತಂದ್ರೆ ಇಲ್ಲಿ ಒಂದು ಟ್ರೆಂಡ್ ರಿಪೋರ್ಟ್ ಇಲ್ಲಿದೆ ಅದನ್ನ ರೀಡ್ ಮಾಡ್ಬೇಕು ನಾವು ಓದೋಣ ಶಿವಶಂಕರ್ ರೆಡ್ಡಿನ್ ಸೋಲ್ಸ್ಬೇಕು ಅನ್ನೋ ವರ್ಗ ಎಲ್ಲ ಒಬ್ಬರು ಗೋಟ್ ಮಾಡೋದೇ ಆದ್ರೆ ಯಾರು ಗೋಟ್ ಮಾಡ್ರೆ ವರ್ಕೌಟ್ ಆಗ್ಬೋದು ಯಾರಾದ್ರೂ ಪುಡ್ಸ್ವಾಮಿ ಗೌಡ್ರಿಗ ಯಾರಿಗಾದ್ರೆ ಆ ವೇವ್ ಸೆಟ್ ಅದು ಗೊತ್ತಾ ಪುಡ್ಸ್ವಾಮಿ ಗೌಡ್ರ ಪರ ಇಡೀ ಕಾನ್ಸ್ಟೆನ್ಸಿಯಲ್ಲಿ ನಾವ್ ಎಲ್ ನೋಡ್ರು ಪುಡ್ಸ್ವಾಮಿ ಫ್ಲೆಕ್ಸ್ ಕಾಣಿಸ್ತಾ ಇತ್ತು ಅವ್ರ ಬಗ್ಗೆ ಜನ ನಾವು ಕೇಳಿಲ್ಲ ಜನ ಗೌಡ್ರು ನಮ್ಗೆ ಗೆಲ್ಬೇಕು ಅಂತ ಅಂದ್ರೆ ಫುಲ್ ರೀಚ್ ಆಗಿದೆ ಅಂದ್ರೆ ರೀಚ್ ಜಡ್ ಪಿ ಜಡ್ ಪಿ ನರಸಿಂಹರ್ತಿ ಅಂದ್ರೆ ಇಲ್ಲ ಜೆಡ್ ಪಿ ಅಂದ್ರ ಅವರು ಜಡ್ ಪಿ ಅಂದ್ರೆ ಫೇಮಸ್ ಅಹ್ ಒಳ್ಳೆ ಮನುಷ್ಯ ಹ್ಮ್ ಸೊ ಅವ್ರದ್ದು ಒಂದು ಅರ್ಧ ಕಾನ್ಸ್ಟೆನ್ಸಿ ಇದೆ ಬಟ್ ಇಡೀ ಕಾನ್ಸ್ಟಿಟ್ಯಕ್ಕೆ ಹಾಕ ಜಡ್ ಪಿ ಸ್ವಲ್ಪ ಹಿನ್ನಡೆ ಆಗ್ಬಹುದು ಬಟ್ ವರ್ಸಸ್ ಯಾರಪ್ಪಾ ಸ್ಟ್ರಾಂಗು ಯಾರು ವಿರು ಯಾರ ಇಬ್ಬರು ಫೈಟ್ ಯಾರು ಅಂದ್ರೆ ಪುರುಸ್ವಾಮಿ ಗೌಡ ವರ್ಸಸ್ ಶಿವಶಂಕರ್ ರೆಡ್ಡಿ ಎಸ್ ಇಲ್ಲಿ ಕೆಲವು ಅಂಶಗಳನ್ನ ನಾವು ಏನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಬಂದಾಗ ಜೈಪಾಲ್ ರೆಡ್ಡಿ ಅಂಡ್ ಶಶಿಧರ್ ಶಶಿಧರ್ ಕೂಡ ಈಗ ಇಲ್ಲಿ ಫ್ಯಾಕ್ಟ್ರು ಪಿಕ್ಚರ್ ಇಷ್ಟು ಬಟ್ ಇನ್ನೊಂದು ದೊಡ್ಡ ಶಕ್ತಿ ಆಚೆ ಶಿವಶಂಕರ್ ರೆಡ್ಡಿ ಮಕಾಡೆ ಮಲಗಿಸಲೇಬೇಕು ಅಂತ ಕಾಯ್ತಾ ಐತೆ ಅದು ಡಾಕ್ಟರ್ ಸುಧಾಕರ್ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಗೆಲ್ಲಿಸಬೇಕು ಅನ್ನೋದಕ್ಕಿಂತ ಶಿವಶಂಕರ್ ರೆಡ್ಡಿ ಸೋಲ್ಸ್ಬೇಕು ಅಂತಿದೆ ಈ ಹಂತದಲ್ಲಿ ಚುನಾವಣೆ ಇದೆ ಈಗ ಡಾಕ್ಟರ್ ಕೆ ಸುಧಾಕರ್ ಇಷ್ಟೇ ಶಿವಶಂಕರ್ ರೆಡ್ಡಿನ್ ಯಾರು ಸೋಲಿಸ್ತಾರೆ ಅವ್ರಿಗೆ ಸಪೋರ್ಟ್ ಒಂದು ಬಿಜೆಪಿ ಚಾನ್ಸ್ ಇಲ್ಲ ಜೈಪಾಲ್ ರೆಡ್ಡಿ ಚಾನ್ಸ್ ಇಲ್ಲ ಕೆಂಪ್ರಾಜು ಅನ್ಸಿಲ್ಲ ಹಂಗನ್ಬಿಟ್ಟು ಜೆ ಡಿ ಎಸ್ ಗೆಲ್ಸ್ಬಿಟ್ಟು ತಪ್ಪ ಆ ಲೆಕ್ಕಾಚಾರಕ್ಕೆ ಹೋದಂಗೆ ಕಾಣ್ತಾ ಇಲ್ಲ ಹೆಚ್ಚು ಕಮ್ಮಿ ಈಗ ಡಾಕ್ಟರ್ ಕೆ ಸುಧಾಕರ್ ಪುಡ್ಸಾಮ್ ಗೌಡ್ರು ವರ್ಕ್ ಆದ್ರೆ ಕೆಮಿಸ್ಟ್ರಿ ಎನಿ ಸಮಿಂಗ್ ಇಸ್ ದೇರ್ ಯಾ ಆತರದ್ದು ಮಾತುಕತೆ ಇದೆ ಅನ್ನೋ ಒಂದು ಇನ್ಸೈಟ್ ಟಾಕ್ ಇದೆ ಕೆಲವರೆಲ್ಲ ಮಾತಾಡ್ತಾಗ ಇಲ್ಲ ಇಲ್ಲಿ ಏನಂದ್ರೆ ಶಿವಶಂಕರ್ ರೆಡ್ಡಿ ಸೋಲಿಸಲೇಬೇಕು ಸುಧಾಕರ್ ಇದಕ್ಕೆ ಯಾಡನ್ನು ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ನಲ್ಲ ಚಿಕ್ಕಬಳ್ಳಾಪುರ ಜನರ ಮಾತಾಡ್ತಾ ಇದ್ದೆ ಏನಂತಾರೆ ಅವಾಗ ಮಾತಾಡ್ಸ್ಬೇಕಂದ್ರೆ ಇಲ್ಲ ಸುಧಾಕರ್ ಇಲ್ಲಿ ಗೆದ್ದೆ ಗೆಲ್ತಾರೆ ಬಿಡಿ ಸರ್ ಸಮಸ್ಯೆ ಇಲ್ಲ ಇವರು ಗೌರವಿದನ ಗೆಲ್ಸ್ಬೇಕು ಬಿಜೆಪಿ ಅಭ್ಯರ್ಥಿನ ಅಂತ ಹೇಳ್ತೀರ ಎಲ್ರಿ ಬಿಜೆಪಿ ಅಭ್ಯರ್ಥಿನ ಇಲ್ಲ ಅಂದ್ರೆ ನಮ್ ಇಂಡಿಪೆಂಡೆಂಟ್ ಇಲ್ವಾ ಅಲ್ಲಿ ಅಲ್ಲೂ ಪುಡ್ಸಾಮಗೌಡ ಹೇಳಿದ್ರು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರದಲ್ಲೂ ಹಂಗಾರೆ ಅವ್ರು ಇಂಡಿಪೆಂಡೆಂಟ್ ಆಗಿ ಬಿಡಿ ನೆಕ್ಸ್ಟ್ ಬೇಕಾದ್ರೆ ಬಿಜೆಪಿ ಸಪೋರ್ಟ್ ಮಾಡ್ತಾರೆ ಅನ್ನೋ ತರ ಮಾತಾಡಿದ್ರು ಜನ ಬಟ್ ಒಂದು ಲೆಕ್ಕಾಚಾರ ಏನು ಅಂತಂದ್ರೆ ಶಿವಶಂಕರ್ ರೆಡ್ಡಿ ಸೋಲ್ಸಕ್ಕೆ ಸುಧಾಕರ್ ಡೆಫಿನೆಟ್ಲಿ ಸುಧಾಕರ್ ಯಾಕಂದ್ರೆ ಇವರು ಸುಧಾಕರ್ ನಾವು ಬಿಜೆಪಿ ನಮಗ್ ಬೇಡ ಬೇಡ

ಗೌಡರು ಶಿವಶಂಕರ ರೆಡ್ಡಿ ವಿರುದ್ಧದ ಶಕ್ತಿ ಎಲ್ಲವೂ ಸಹ ಗೌಡರು ಕಡೆ ಹ್ಮ್ ವಿರುದ್ಧದ ಶಕ್ತಿ ಅದ್ರಲ್ಲಿ ದೊಡ್ಡ ಶಕ್ತಿ ಸುಧಾಕರ್ ಸಹ ಎಸ್ ಎಂಟ್ರಿ ಆಗಿರುವ ಹಿನ್ನೆಲೆ ಇಂಡಿಪೆಂಡೆಂಟ್ ಪುಟ್ಸ್ವಾಮಿಗೌಡ್ರು ಗೌರಿ ಬಿದನೂರಿನಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಸ್ ಎಸ್ ಮುಂದಕ್ಕೆ ಹೋಗೋಣ ಖಂಡಿತ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಬಾಗೇಪಲ್ಲಿ ಕೂಡ ಗೌರಿಬಿದನೂರುದೇ ಒಂದು ರೋಚಕವಾಗಿ ಇಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರ್ತಾ ಇದೆ ಬಿ ಜೆ ಪಿಯಿಂದ ಅಭ್ಯರ್ಥಿ ಅನ್ನೋದು ಗೊತ್ತಾಗ್ತಿಲ್ಲ ಇನ್ನು ರೆಡ್ಡಿಗೆ ಬಹುತೇಕ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಮುನ್ರಾಜು ಮತ್ತು ರಾಮಲಿಂಗಪ್ಪ ಇಬ್ಬರು ಕೂಡ ಆಕಾಂಕ್ಷಿ ಆಗಿದ್ರು ಬಟ್ ಕೋನಪ್ಪ ರೆಡ್ಡಿ ಪರವಾಗಿ ಜಾಸ್ತಿ ಬಿ ಜೆ ಪಿ ನಾಯಕರು ಬ್ಯಾಟಿಂಗ್ ಮಾಡಿ ಅವ್ರಿಗೆ ಟಿಕೆಟ್ ಸಿಗಬಹುದು ಕನ್ಫರ್ಮ್ ಆಗ್ಬೋದು ಫೈನಲ್ ಮಾಡಬಹುದು ಬಟ್ ಇನ್ನೂ ಅಧಿಕೃತ ಆಗಿಲ್ಲ ಕೋನಪ್ಪ ರೆಡ್ಡಿ ಅವರು ಆಕ್ಟಿವ್ ಆಗಿದ್ದಾರೆ ಬಾಗೇಪಲ್ಲಿಯಲ್ಲಿ ಇನ್ನು ಕಾಂಗ್ರೆಸ್ನಿಂದ ಸಿಟ್ಟಿಂಗ್ ಎಮ್ ಎಲ್ ಎ ಸುಬ್ಬಾರೆಡ್ಡಿ ಅವರಿಗೆ ಬಹುಶಃ ಟಿಕೆಟ್ ಸಿಗಬಹುದು ಎನ್ಸಬ್ಬಂಗಿ ಮಾಜಿ ಎಮ್ ಎಲ್ ಎ ಅವರು ಕೂಡ ಕಾಂಗ್ರೆಸ್ನ ಟಿಕೆಟ್ ಕೇಳ್ತಾ ಇದ್ರು ಬಟ್ ಸ್ವಲ್ಪ ತಟಸ್ಥವಾಗಿ ಇದ್ದು ಮತ್ತೊಬ್ಬ ವ್ಯಕ್ತಿಗೆ ಸಪೋರ್ಟ್ ಮಾಡುವಂಥ ಚಾನ್ಸ್ ಇದ್ದಂತೆ ಕಾಣಿಸ್ತಾ ಇದೆ ಸೊ ಅದನ್ನ ಹೇಳ್ತೀವಿ ಮುಂದೆ ಇನ್ನು ಜೆ ಡಿ ಇಂದ ಡಿ ಜೆ ನಾಗರಾಜ್ ರೆಡ್ಡಿ ಅವರಿಗೆ ಟಿಕೆಟ್ ಘೋಷಣೆ ಆಗಿದೆ ಜೆ ಡಿ ಇಂದ ನಾಗರಾಜ್ ರೆಡ್ಡಿ ಅವರು ನಿಂತ್ಕೊಳ್ಸಿದ್ದಾರೆ ಇನ್ನು ಪಕ್ಷೇತರ ಅಭ್ಯರ್ಥಿ ಮಿಥುನ್ ರೆಡ್ಡಿ ಮಿಥುನ್ ರೆಡ್ಡಿ ಇಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಬೇರೆ ಬೇರೆ ಪಕ್ಷಗಳ ಅಭ್ಯರ್ಥಿಗಳಿಗೆ ಒಂದು ರೀತಿ ಸವಾಲನ್ನು ಎಸೆತಾ ಇದ್ದಾರೆ ಇನ್ನು ಸಿ ಪಿ ಎಮ್ನಿಂದ ಡಾಕ್ಟರ್ ಅನಿಲ್ ಘೋಷಣೆ ಆಗಿದೆ ಅವರು ಘೋಷಣೆ ಆದ ಬಳಿಕ ಕೆಲವೊಂದಿಷ್ಟು ಏನು ಎಡಪಕ್ಷಗಳ ಮುಖಂಡರು ಜೊತೆಗೆ ಏನು ಪಿ ಎಸ್ ಎಸ್ ಮಾಜಿ ಎಮ್ ಎಲ್ ಎ ಶ್ರೀ ಶ್ರೀರಾಮ್ ರೆಡ್ಡಿ ಅವರ ಪಾರ್ಟಿ ಏನಿತ್ತು ಅವರ ಒಂದು ಪಾರ್ಟಿ ಈಗ ಪಕ್ಷೇತರ ಅಭ್ಯರ್ಥಿ ಮಿಥುನ್ ರೆಡ್ಡಿಗೆ ಸಪೋರ್ಟ್ ಮಾಡ್ತೀವಂತ ಬಹಿರಂಗವಾಗಿ ಘೋಷಣೆ ಮಾಡಿ ಎಲ್ಲ ಅವರ ಬೆಂಬಲಿಗರು ಈಗ ಮಿಥುನ್ ರೆಡ್ಡಿ ಪರ ನಿಂತ್ಕೊಂಡಿದ್ದಾರೆ ಸೊ ಇದ್ರ ಜೊತೆಗೆ ಹೀಗಾಗಿ ಬಿ ಜೆ ಪಿಯಿಂದ ಕೋನಪ್ಪ ರೆಡ್ಡಿ ಫೈನಲ್ ಆಗ್ಬೋದು ಗೊತ್ತಿಲ್ಲ ಮುನ್ರಾಜು ರಾಮಲಿಂಗಪ್ಪ ಇಬ್ಬರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಹಾಗಾಗಿ ಗೊಂದಲ ಇದೆ ಕಾಂಗ್ರೆಸ್ನಲ್ಲಿ ಸುಬ್ಬ ರೆಡ್ಡಿಗೆ ಟಿಕೆಟ್ ಫೈನಲ್ ಆದರೂ ಕೂಡ ಎನ್ ಸಂಪಂಗಿ ಮುನ್ಸ್ಕೊಂಡಿದ್ದಾರೆ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಆ್ಯಕ್ಟಿವ್ ಆಗಿಲ್ಲ ಅವರು ಸೊ ನೋಡೋಣ ಯಾರಿಗೆ ತಡಸ್ವಾಗಿ ಇರಬೇಕಾ ಈಗ ಚುನಾವಣೆ ಟೈಮಲ್ಲಿ ಏನಂದ್ರೆ ಬೇರೆ ರಾಜಕಾರಣ ಅನ್ನೋ ಒಂದು ಯೋಚನೆಯಲ್ಲಿ ಅವರಿದ್ದಾರೆ ಜೆ ಡಿ ಎಸ್ನ ನಾಗರಾಜ್ ರೆಡ್ಡಿ ಪಕ್ಷೇತರ ಮಿಥಿನ್ ರೆಡ್ಡಿ ಆಮೇಲೆ ಡಾಕ್ಟರ್ ಅನಿಲ್ ಸಿ ಪಿ ಎಮ್ ಸೊ ಐದು ಜನ ಐದು ಮೂರು ಪಾರ್ಟಿ ಒಂದು ಸಿ ಪಿ ಎಮ್ ನಾಲ್ಕು ಪಾರ್ಟಿ ಇಂಡಿಪೆಂಡೆಂಟ್ ಮಿಥಿನ್ ರೆಡ್ಡಿ ಸೊ ಇಲ್ಲಿ ನಾವು ಕೆಲವೊಂದು ಈಕ್ವೇಶನ್ಸನ್ನು ನಾವು ಗಮನಿಸಿದಾಗ ಒಂದ್ ಕಡೆ ಶ್ರೀರಾಮ್ ರೆಡ್ಡಿ ಪಾರ್ಟಿಯ ಬಲ ಪಿ ಎಸ್ ಎಸ್ ಪಾರ್ಟಿಯ ಬಲ ಮಿಥುನ್ ರೆಡ್ಡಿ ಸಿಗ್ತಾ ಇದೆ ಜೊತೆಗೆ ಕೆಲವೊಂದಿಷ್ಟು ಯುವಕರು ಸಮುದಾಯದ ಯುವಕರು ಎಸ್ ಸಿ ಎಸ್ ಟಿ ಸಮುದಾಯದ ಯುವಕರು ಸಂಘಟನೆಗಳು ಎಲ್ಲಾ ಸಂಘಟನೆಗಳು ಬಹುತೇಕ ಬಗೆಪಲಿಯಲ್ಲಿ ಈಗ ಮಿಥುನ್ ರೆಡ್ಡಿಗೆ ಬೆಂಬಲವಾಗಿ ನಿಲ್ತಾ ಇದಾವೆ ಈಗಾಗಲೇ ಸಪೋರ್ಟ್ ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ ಇನ್ನೊಂದು ವಿಶೇಷ ಅಂದ್ರೆ ಎನ್ ಸಂಪಂಗಿ ಮಿಥುನ್ ರೆಡ್ಡಿಗೆ ಬೆಂಬಲವನ್ನ ಕೊಡುವ ಸಾಧ್ಯತೆ ಇದೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಚರ್ಚೆ ಚರ್ಚೆ ಆಗ್ತಿದೆ ಸಪೋರ್ಟ್ ಕೊಟ್ಟಿಲ್ಲ ಇನ್ನೂನು ಸಪೋರ್ಟ್ ಕೊಡೋದು ಚರ್ಚೆ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡುವಂತ ಎಲ್ಲಾ ಇಲ್ಲ ಈಗ ಸುಬ್ಬಾರೆಡ್ಡಿ ಟಿಕೆಟ್ ಸಿಟಿಂಗ್ ಎಂ ಎಲ್ ಎ ಆಗಿರೋದ್ರಿಂದ ಅವ್ರಿಗೆ ಟಿಕೆಟ್ ಸಿಗಬಹುದು ಸೊ ಇವರು ಯಾಕೆ ನಾನು 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 ಮಾಜಿ ಎಂ ಎಲ್ ಎ ನನಗೆ ಯಾಕೆ ಟಿಕೆಟ್ ಕೊಡ್ತೀನಿ ಸೊ ಹಾಗಾಗಿ ಅವರು ಸ್ಟ್ರಾಂಗ್ ಆಗಿ ಟಿಕೆಟ್ ನನಗೆ ಕೊಡಿ ಕೊಡಿ ಅಂತ ಕೇಳಿದ್ರೆ ಬಟ್ ನೋಡ್ಬೇಕು ಹೈಕಮಾಂಡ್ ಏನ್ ಮಾಡುತ್ತೆ ಅಂತ ಸೊ ಇದೆಲ್ಲ ವಿಚಾರ ಗಮನಿಸಿದಾಗ ಕೆಲವೊಂದಿಷ್ಟು ಟ್ರೆಂಡ್ ನಾವು ಈ ಕ್ಷಣಕ್ಕೆ ಟ್ರೆಂಡ್ ನೋಡಿದಾಗ ಬಿ ಜೆ ಪಿಲಿ ಗೊಂದಲ ಇದೆ ಯಾರು ಟಿಕೆಟ್ ಅಂತ ಕನ್ಫರ್ಮ್ ಇಲ್ಲ ಜೆಡಿಎಸ್ ನಾಗರಾಜ್ ರೆಡ್ಡಿ ಜೊತೆಗೆ ಕಾಂಗ್ರೆಸ್ ಸುಬ್ಬಾ ರೆಡ್ಡಿ ಇಬ್ಬರು ಸಮುದಾಯದ ಕೆಲವೊಂದಿಷ್ಟು ವೋಟ್ಸ್ಗಳು ಸ್ಪ್ಲಿಟ್ ಆಗೋದ ಚಾನ್ಸ್ ಇದೆ ಎನ್ ಸಂಪಂಗಿ ಕಾಂಗ್ರೆಸ್ನ ತಟಸ್ಥವಾಗಿದ್ದಾರೆ ಜೊತೆಗೆ ಸಿ ಪಿ ಎಮ್ನ ಕೆಲವೊಂದಿಷ್ಟು ಅರ್ಧ ಡಿವೈಡ್ ಆಗಿ ಅಲ್ಲೂ ಕೂಡ ಮಿಥಿನ್ ರೆಡ್ಡಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಗ್ರೌಂಡ್ ರಿಯಾಲಿಟಿ ಬರ್ತಾ ಇದೆ ಟ್ರೆಂಡ್ ಬರ್ತಾ ಇದೆ ಹಾಗಾಗಿ ಕರ್ನಾಟಕ ಟಿವಿಯ ಈ ಹಿಂದೆ ನಾವು ಡಿಸೆಂಬರ್ಲ್ಲೂ ಕೂಡ ಮಿಥಿನ್ ರೆಡ್ಡಿಗೆ ಸ್ವಲ್ಪ ಅಲ್ಪ ಮುನ್ನಡೆ ಇತ್ತು ಈಗ್ಲೂ ಏನು ದೊಡ್ಡ ಮುನ್ನಡೆ ಗೆದ್ಬಿಡ್ತಾರ ಇವತ್ತೆ ಅಂತಿಲ್ಲ ಜಸ್ಟ್ ಎಲ್ಲ ಎಲ್ಲಾ ಗೊಂದಲನ್ನ ಎನ್ಕ್ಯಾಶ್ ಮಾಡಿಕೊಂಡು ಮಿಥಿನ್ ರೆಡ್ಡಿ ಈ ಕ್ಷಣಕ್ಕೆ ಅಲ್ಪ ಮುನ್ನಡೆಯನ್ನ ಸ್ವಲ್ಪ ಸ್ವಲ್ಪ ಒಂದು ಮಾರ್ಜಿನ್ ಸಣ್ಣ ಮಾರ್ಜಿನ್ ಅಷ್ಟೇ ಸೊ ಮಿತಿನ್ ರೆಡ್ಡಿ ಸಣ್ಣ ಮಾರ್ಜಿನ್ ಅಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ಶಿವ ಇದು ಬಾಗೇಪಲ್ಲಿ ಎಸ್ ಬಾಗೇಪಲ್ಲಿ ಲೆಕ್ಕಾಚಾರವನ್ನ ಹೇಳ್ತಾ ಇದ್ರಿ ಇಲ್ಲೇನು ಅಂತಂದ್ರೆ ಕೋನಪ್ಪ ರೆಡ್ಡಿ ಒಕ್ಕಲಿಗರ ಸಂಘದ ಇದು ಸೊ ಅವರು ಜೊತೆಗೆ ಮುನ್ರಾಜು ಹಾಗೆ ರಾಮಲಿಂಗಪ್ಪ ಮೂರು ನಡೆ ಇದು ಬಟ್ ಸಚಿವ ಸುಧಾಕರ್ ಇಲ್ಲಿ ಕೋನಪ್ ರೆಡ್ಡಿ ಅವರನ್ನ ಕರ್ಕಂಬ ಟಿಕೆಟ್ ಅಂತ ಮಾಡ್ಕೊಂಡು ಹೋಗ್ತಿದ್ದಾರೆ ಬಟ್ ಬಹುತೇಕ ಇಲ್ಲಿ ರೆಡ್ಡಿ ಅವರಿಗೆ ಬಿಜೆಪಿ ಟಿಕೆಟ್ ಆಗುವ ಸಾಧ್ಯತೆ ಇಡೀ ಕರ್ನಾಟಕದ ಬಿಜೆಪಿಗೆ ಹೈಕಮಾಂಡ್ ಆದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೈಕಮಾಂಡ್ ಬಿಜೆಪಿಗೆ ಅದು ಸುಧಾಕರ್ ಸುಧಾಕರ್ ಕೋನಪ್ ರೆಡ್ಡಿ ಟಿಕೆಟ್ ಬರಸ ಕೊಟ್ಟು ಕರ್ಕಂಬ ನಿಲ್ಸ್ಕೊಂಡವ್ರೆ ಮುನ್ ರಾಜು ಕ್ಷೇತ್ರದ ಒಂದಷ್ಟು ಬಂಡವಾಳ ಹಾಕವ್ರೆ ರಾಮಲಿಂಗಪ್ಪನು ಕೂಡ ಸೀನಿಯರ್ ಅಲ್ಲಿ ಇದ್ದಾರೆ ಜಿಲ್ಲಾಧ್ಯಕ್ಷರು ಕೂಡ ಹೌದು ಬಟ್ ಇಲ್ಲಿಗ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರದ ಬಿಜೆಪಿ ಹೈಕಮಾಂಡ್ ಅವರು ಕೋನಪ್ರೆಡ್ ಟಿಕೆಟ್ ಅಂತ ಘೋಷಣೆ ಮಾಡಿ ಆಗಿದೆ ಅದು ಅಂಡ್ ಎರಡನೇದು ಇಲ್ಲಿ ಸುಬಾರೆಡ್ಡಿ ಕಾಂಗ್ರೆಸ್ ಸುಬಾರೆಡ್ಡಿಗೆ ಟಿಕೆಟ್ ನೋ ಡೌಟ್ ಜೆಡಿಎಸ್ ನಾಗರಾಜ್ ರೆಡ್ಡಿ ಕೊಟ್ಟಿದ್ದಾರೆ ಅಂಡ್ ಪಕ್ಷೇತರ ಮಿಥುನ್ ರೆಡ್ಡಿ ಅಂಡ್ ಸಿಪಿಎಂ ಇಂದ ಅನಿಲ್ ಇಲ್ಲಿ ತೊಂಬತ್ತೊಂಬತ್ತರಲ್ಲಿ ಸಂಪಂಗಿ ಇಂಡಿಪೆಂಡೆಂಟ್ ನಾಲ್ಕರಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಮತ್ತೆ ಸಿಪಿಎಂ ಗೆಲುವಿನ ಸಾಧಿಸುತ್ತೆ ಎರಡ್ ಸಾವಿರದ ನಾಲ್ಕರಲ್ಲಿ ಶ್ರೀರಾಮ್ ರೆಡ್ಡಿ ಸಿಲ್ತಾರೆ ಎಂಟ್ರಲ್ಲಿ ಮತ್ತೆ ಸಂಪಂಗಿ ಕಾಂಗ್ರೆಸ್ ಮತ್ ಹದ್ಮೂರಲ್ಲಿ ಸುಬ್ಬ ರೆಡ್ಡಿ ಇಂಡಿಪೆಂಡೆಂಟ್ ಹದಿನೆಂಟಲ್ಲಿ ಕಾಂಗ್ರೆಸ್ ಈ ಸರತಿಯಂತೆ ನೋಡ್ರೆ ನೆಕ್ಸ್ಟ್ ಇಲ್ಲ ಕಮ್ಯುನಿಸ್ಟ್ ಪಾರ್ಟಿ ಗೆಲ್ಬೇಕು ಇಲ್ಲ ಇಂಡಿಪೆಂಡೆಂಟ್ ಗೆಲ್ಲಬೇಕು ಕಮ್ಯುನಿಸ್ಟ್ ಪಾರ್ಟಿ ಸ್ಪ್ಲಿಟ್ ಆಗಿರುವ ಕಾರಣ ಆ ಸ್ಪ್ಲಿಟ್ ಆಗಿ ಒಂದ್ ಭಾಗ ಇಂಡಿಪೆಂಡೆಂಟ್ ಮಿಥುನ್ ರೆಡ್ಡಿ ಕಡೆ ಹೋಗಿರುವ ಕಾರಣ ಮಿಥುನ್ ರೆಡ್ಡಿ ಕ್ಷೇತ್ರದಲ್ಲೆಲ್ಲ ಏನೇನ್ ಮಾಡಬೇಕು ಒಳ ಕೆಲ್ಸಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಿರುವ ಕಾರಣ ಕಾಂಗ್ರೆಸ್ ಅದು ಸ್ಪ್ಲಿಟ್ ಇದ್ದಂಗೆ ಬಿಜೆಪಿ ಕ್ಷೇತ್ರದಲ್ಲಿ ಸ್ಟ್ರಾಂಗೇ ಇಲ್ಲ ಅಲ್ಲೂ ಕೂಡ ಇರೋದಲ್ಲೇ ಈಗೇನೋ ಮೂರ್ ಕತೆಗಳು ಸೊ ಇವೆಲ್ಲವೂ ಕೂಡ ಏನಾಗ್ತದೆ ಮಿಥುನ್ ರೆಡ್ಡಿಗೆ ಅನುಕೂಲ ಆಗ್ತಾ ಇದೆ ಈ ಮಿಥುನ್ ರೆಡ್ಡಿ ಅಂದ್ರೆ ಯಾವ್ದಾರ ಪಾರ್ಟಿಗೆ ಹೋದ್ರೆ ಇನ್ನೊಬ್ರು ವಿರೋಧ ಆಗ್ತಾರೆ ಅಂತ ಪಾರ್ಟಿ ಗಿಟ್ಟಿ ಸವಾಸ್ತಾರೆ ಬಾಗೇಪಲ್ಲಿಯಲ್ಲಿ ಭಾಗ್ಯ ಈ ಪಕ್ಷೇತರರು ಭಾಗ್ಯ ಚೆನ್ನಾಗಿ ಚೆನ್ನಾಗಿದೆ ಈ ಸುಬ್ಬಾರೆಡ್ಡಿ ಇಂಡಿಪೆಂಡೆಂಟ್ ಆಗಿ ಎಂ ಎಲ್ ಇಂಡಿಪೆಂಡೆಂಟ್ ಆಗಿ ಎಂ ಎಲ್ ಆಗಿದೆ ಶ್ರೀರಾಮ್ ರೆಡ್ಡಿ ಅವರ ಸಿಪಿಎಂ ಪಕ್ಷದಿಂದ ಗೆದ್ದಿದ್ರು ಹೌದೌದು ಸೊ ಈ ಹಿನ್ನೆಲೆ ಬಾಗೇಪಲ್ಲಿ ಕ್ಷೇತ್ರ ಕರ್ನಾಟಕ ಟಿವಿಯ ಜನವರಿ ಸರ್ವೆಯಲ್ಲಿ ಸರ್ವೆಯಲ್ಲೂ ಸಹ ಪಕ್ಷೇತರ ಮಿಥುನ್ ರೆಡ್ಡಿ ಸ್ವಲ್ಪ ಮುನ್ನಡೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಐದು ಜನ ಏನೊಂದು ಮೂವತ್ತೈದು ನಲವತ್ ಸಾವಿರ ಓಟ್ ತಗೊಂಡೆ ಬರ ಚೆನ್ನಾಗೈತಿ ಹ್ಮ್ ನಮ್ ಕಡೆ ಹಿಂಗೆಲ್ಲ ಇಲ್ಲ ಹೌದಲ್ಲ ಎಲ್ಲ ಬರೀ ಸಾವಿರಲ್ಲಿ ಮುಂದೆ ಕ್ಷೇತ್ರ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಅಂಡ್ ಕಾಂಗ್ರೆಸ್ ಇಂದ ವಿನಯ್ ಶ್ಯಾಮ್ ಕಾಂಗ್ರೆಸ್ ಇಂದ ವಿನಯ್ ಶ್ಯಾಮ್ ಅಥವಾ ಕೊತ್ತೂರು ಮಂಜುನಾಥ್ ಜೆಡಿಎಸ್ ಇಂದ ಕೆಪಿ ಬಚ್ಚೇಗೌಡರು ಬಚ್ಚೇಗೌಡರು ಘೋಷಣೆಯಾಗಿದೆ ಈ ಮೂವರ ನಡುವೆ ಹಣ ಇಲ್ಲ ಹಣ ಅಣಿ ಏನು ಇಲ್ಲ ಆವು ಏಣಿ ಆವು ಏಣಿನಲ್ಲಿ ಏನು ಇಲ್ಲ ಏಣಿ ಮೇಲ್ಗಡೆ ಸುಧಾಕರ್ ಕೂತವ್ರೆ ಉಳ್ದವ್ರ ಕೆಳಗಡೆ ಅವ್ರೆ ಸುಧಾಕರ್ ಭಾರಿ ಅಂತರದಲ್ಲಿ ಈ ಕಾಂಗ್ರೆಸ್ ಎಸ್ ಕಾಂಗ್ರೆಸ್ ತಗೊಳ್ಳೋ ಓಟ್ಗಿಂತ ಜಾಸ್ತಿ ಓಟ್ ಎಷ್ಟು ತಕೋಬೇಕು ಅಂತ ಲೆಕ್ಕ ಹಾಕ್ತಾವ್ರೆ ಏನಾದ್ರೂ ಮ್ಯಾಜಿಕ್ ಮಾಡಬಹುದಾ ಅನ್ನೋ ಲೆಕ್ಕಾಚಾರದ ಎಲ್ಲಾ ತಾರೆಗಳೆಲ್ಲ ಶಾಖ ಆಗ್ಬಿಟ್ಟಿದ್ರು ಚಿಕ್ಕಬಳ್ಳಾಪುರ ಅಲ್ಲ ದೊಡ್ಡ ದೊಡ್ಡಬಳ್ಳಾಪುರ ಉತ್ಸವದಲ್ಲಿ ಮೈಸೂರು ಉತ್ಸವವನ್ನ ಮೈಸೂರು ಏನೋ ದರ್ಬಾರ್ಗಿಂತ ಜೋರಿ ಜೋರ್ ದರ್ಬಾರ್ ಸುಧಾಕರ್ ಮಾಡ್ಬಿಟ್ಟವ್ರೆ ಹೆಂಗ ಇನ್ ಯಾರು ಬಂದ್ರು ಸುರ್ ಚಿಕ್ಕಬಳ್ಳಾಪುರದಲ್ಲಿ ಈ ಮಟ್ಟಕ್ಕೆ ರಾಜಕೀಯ ಮಾಡಕ್ ಆಗಲ್ ಆತರ ಮಾಡಿತ್ತು ಹೆಂಗೆ ಅಂದ್ರೆ ಓಲಿ ಆ ಬಂಡವಾಳನ ಇಡೀ ಜಿಲ್ಲೆಗೆ ಹಾಕಿ ನಿಲ್ಲಾರ ಗೆಲ್ಸ್ಕೊಂಡಿದ್ರ ಎಲ್ಲ ಬರೀ ಚಿಕ್ಕಬಳ್ಳಾಪುರಕ್ಕೆ ಸುರಿದು ಸುರಿದು ಹೆವಿ ಆಗ್ಬಿಟ್ಟೈತೆ ಇನ್ ನಾಕೈದು ಚುನಾವಣೆಗೆ ಏನ್ ಬೇಕೋ ಬಂಡವಾಳ ಈಗ್ಲೇ ಆಗ್ತಂಗೈತೆ ಸುಧಾಕರ್ ಅಲ್ಲಿ ಸಿ ಅವರಿಗೆ ಪಾಸಿಟಿವ್ ಆಗಿ ಹ್ಮ್ ಮೆಡಿಕಲ್ ಕಾಲೇಜು ಹ್ಮ್ ತೊಡೆ ತಟ್ಟಿದ್ರು ಕನಕ್ಪುರ ಬಂಡೆ ಕನಕಪುರ್ ಹೋಗಿ ಮೆಡಿಕಲ್ ಕಾಲೇಜ್ ನ ಶಿಫ್ಟ್ ಮಾಡ್ಕೊಂಡು ಅಲ್ಲಿ ಮೆಡಿಕಲ್ ಕಾಲೇಜು ಕಟ್ಟಿದ್ದಾರೆ ಇನ್ನೇನು ಎರಡು ತಿಂಗಳು ಉದ್ಘಾಟನೆ ಆಗ ಎಲೆಕ್ಷನ್ ಮುಂಚೆ ಅದನ್ನ ಉದ್ಘಾಟನೆ ಮಾಡೋ ಪ್ಲಾನ್ ಅಲ್ಲಿ ಇದಾರೆ ಈಗ ಏನ್ ಗೊತ್ತಾ ಅದು ಸುಧಾಕರ್ ವಿಪಕ್ಷದ ಪಾಲಿಗೆ ಸರಿ ಇಲ್ಲ ಹೆಲ್ತ್ ಮಿನಿಸ್ಟರ್ ಆಗಿ ಕಮಿಷನ್ ತಗೊಂಡು ಲೂಟಿ ಮಾಡ್ಬಿಟ್ಟವ್ರು ಕೊರೋನಾ ಹೆಸರಲ್ಲಿ ಅಂತೆಲ್ಲ ಏನ್ ಸಾವಿರ ಆರೋಪ ಮಾಡಬಹುದೇನೋ ಬಟ್ ಸುಧಾಕರ್ ತನ್ನ ಕ್ಷೇತ್ರಕ್ಕೆ ಏನ್ ಬೇಕಾದ್ ಮಾಡ್ಕೊಂಡವ್ರೆ ಹೊರ ಜಗತ್ತಿಗೆ ಇಡೀ ರಾಜ್ಯಕ್ಕೆ ಸುಧಾಕರ್ ವಿಲ್ಲನ್ ರೀತಿ ಕೆಲವರು ಆರೋಪ ಮಾಡಬಹುದೇನೋ ಆದ್ರೆ ಡಾಕ್ಟರ್ ಕೆ ಸುಧಾಕರ್ ಅವರ ಕ್ಷೇತ್ರಕ್ಕೆ ಹೀರೋ ಬಟ್ ಮನುಷ್ಯ ಮುಂದಕ್ಕೆ ಸಿಎಂ ಆಗ್ಬೇಕು ಅಂತ ಆಸೆ ಇಟ್ಕೊಂಡವ್ರೆ ಗುರಿ ಇಟ್ಕೊಂಡವ್ರೆ ಹಾಗಾಗಿ ರಾಜ್ಯದ ಇತರಡಿಯು ಸಹ ಬಂಡವಾಳ ಹಾಕಿ ಶಾಸಕರ ಫಿಕ್ಸ್ ನೋ ಡೌಟ್ ಏ ಜನವರಿ ಸರ್ವೆ ಹೇಳ್ತಾ ಇಲ್ಲ ಬಹುತೇಕ ಚಿಕ್ಕಬಳ್ಳಾಪುರದ ಫಲಿತಾಂಶ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇಗ್ ಬರೋ ಫಲಿತಾಂಶದಲ್ಲೂ ಸುಧಾಕರ್ ವಿನ್ ಮಂಜು ಬಂದ್ರೆ ಚಿಕ್ಕಬಳ್ಳಾಪುರಕ್ಕೆ ಕೊತ್ತೂರ್ ಮಂಜು ಬಂದ್ರೆ ಈಗ ಮೊನ್ನೆ ಮಾಡಿರೋ ಉತ್ಸವ ಮೀರ್ ಉತ್ಸವ ಮಾಡ್ಬೇಕಾಯ್ತದೆ ಕೊತ್ತೂರ್ ಮಂಜು ಮಾಡ್ತಾರೆ ಮಾಡ್ತಾರ ಕೊತ್ತೂರ್ ಮಂಜುಗೂತ ಹಾಗಾದ್ರೆ ಆ ಕೊತ್ತೂರ್ ಮಂಜು ಚಿಕ್ಕಬಳ್ಳಾಪುರ ಬಂದು ಸುಧಾಕರ್ ಮೀರ್ಸಿ ಉತ್ಸವ ಮೇಲೆ ಟ್ರೆಂಡ್ ಬರೋಣ ಅವತ್ ಮಾತಾಡೋಣ ಸಾಕನ್ಸುತ್ತೆ ಚಿಕ್ಕಬಳ್ಳಾಪುರದ ಬಗ್ಗೆ ಅಲ್ವಾ ಬೇಕಾ ಅಲ್ಲ ಜನ ನಾನು ಹೋದಾಗ ಮಾತಾಡ್ತಿದ್ದೆ ಬೇರೆಯವರ ಬಗ್ಗೆ ಮಾತಾಡಕ್ಕೆ ಇಷ್ಟ ಇಷ್ಟಪಡ್ತಿರಲ್ಲ ಜನ ಸುಧಾಕರ್ 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 ಒಂದು ಪ್ರೀತಿ ಭಯ ಭಯ ಹ ಭಯಾನು ಇತ್ತು ಪ್ರೀ ಬರೀ ಎಲ್ಲರಿಗೂ ಪ್ರೀತಿ ಇಲ್ಲ ಭಯಾನು ಇತ್ತು ಮಾತಾಡಲ್ಲಿ ಹೀರೋ ಹೀರೋಯಿಸಮ್ ಇರುತ್ತೆ ಒಡಿಲು ಬೇಕಾಗತ್ತೆ ಎರಡು ರೋಲ್ ಅನ್ನ ಸುಧಾಕರ್ ನಿರ್ವಹಣೆ ತುಂಬಾ ಜನ ರೈತರು ಅಂಗಡಿಗೋಗಿದೆ ಅಲ್ಲಿ ಹೋಗಿದೆ ಅಲ್ಲಿ ಎಲ್ಲಾ ಗೊಬ್ಬರ ಯೂರಿಯಾ ಕಾಂಪ್ಲೆಕ್ಸ್ ಆಮೇಲೆ ಔಷಧಿ ಎಲ್ಲ ಮಾರ್ತಿದ್ರು ತುಂಬಾ ರೈತರೆಲ್ಲ ಇದ್ರು ಪೆಟ್ರೋಲ್ ರೇಟ್ ಎಲ್ಲ ಹೆಂಗೈತೆ ಚಿಕ್ಕಬಳ್ಳಾಪುರ ಏನು ಬೆಂಗಳೂರಿಗೆ ಎಷ್ಟು ಅಷ್ಟೇ ರೇಟ್ ಕೇಳಿದೆ ಸುಧಾಕರ್ ಅನ್ನೋ ಕಡಕಿನ ಕಡಿಮೆ ಇಲ್ಲ ಹಂಗೆಲ್ಲ ಇಲ್ಲ ಬೈದ್ರು ಅದಕ್ಕೇನೆ ನಮ್ಗೆ ಸುಧಾಕರ್ ಮೇಲೆ ಬೇಜಾರಿಲ್ಲ ಸುಧಾಕರ್ ನನ್ನ ಕಾಂಗ್ರೆಸ್ ಇದ್ರು ಇವತ್ತು ಜೆಡಿಎಸ್ ಬಿಜೆಪಿ ಬಂದರೆ ನಾಳೆ ಹೆಚ್ಚು ಕಮ್ಮಿ ಆದ್ರೆ ಕಾಂಗ್ರೆಸ್ ಹೋದ್ರೆ ಪರವಾಗಿಲ್ಲ ಅವರು ಎಮ್ ಎಲ್ ಎ ಹಾಕೊಳ್ಳಿ ಬಿಜೆಪಿ ಬರಬಾರ್ದು ನಮ್ಗೆಂತಾರೆ ರೈತರು ಅವರು ಸುಧಾಕರ್ ನಮ್ಗೆ ಎಮ್ ಎಲ್ ಎ ಆಗ್ಲಿ ರೀ ನಮ್ಗೆ ಬಿಜೆಪಿ ಸರ್ಕಾರ ಬೇಡ ಈ ಮಾತ್ರ ತುಂಬಾ ಜನ ರೈತರು ಹೇಳಿದ್ರು ಇನ್ನೂರು ರೂಪಾಯಿ ಇತ್ತು ಯೂರಿಯಾ ಮುನ್ನೂರು ರೂಪಾಯಿ ಆಗಿದೆ ಸಾವಿರ ರೂಪಾಯಿ ಕಾಂಪ್ಲೆಕ್ಸ್ ಇತ್ತು ಎರಡ್ ಸಾವಿರ ರೂಪಾಯಿ ಆಗಿದೆ ಡಿ ಎಪಿ ಸಾವಿರ ರೂಪಾಯಿ ಇತ್ತು ಸಾವಿರದ ಒಂಬೈನೂರು ರೂಪಾಯಿ ಆಗಿದೆ ಮೂರು ಸಾವಿರ ರೂಪಾಯಿ ಕೊಡ್ಬೇಕು ನಾವು ಗೊಬ್ಬರಕ್ಕೆ ಔಷಧಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಆಗಿದೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಆಗಿದೆ ಏನ್ ಸಾಯಬೇಕನ್ನ ಒಂದ್ ಯಾರೊಬ್ಬ ಅಜ್ಜ ಮಾತಾಡಿದ್ರು ಮಾತಾಡಿದ್ರು ಅಂದ್ರೆ ನನ್ಗೆ ಕೆಟ್ಟ ಕೆಟ್ಟ ಮಾತಾಡ ಬೈದ್ಬಿಟ್ರು ಅವ್ರು ಮಾತಾಡಬೇಕಾದ್ರೆ ಪಬ್ಲಿಷ್ ಮಾಡಿದ್ರೆ ಇಲ್ವಾ ಪಬ್ಲಿಷ್ ಮಾಡಿದ್ವಿ ಮಾಡಿದಿಲ್ಲ ತುಂಬಾ ಚಂದ ಅಂದ್ರೆ ಅವರು ಆಕ್ರೋಶ ಆಗ್ತಾರೆ ರೈತರು ಮೋದಿ ವಿರುದ್ಧ ಬೈದ್ರು ಸರ್ಕಾರವನ್ನ ಬೈದ್ರು ಬಟ್ ಸುಧಾಕರ್ನ ಬೈತಿಲ್ಲ ಅವ್ರು ಹಂಗೆ ಕೋಟ ಹಾಕ್ತಾರಂತ ಸುಧಾಕರ್ ಇಲ್ವಾ ನನಗೆ ಆಗ್ತದೆ ಬಹುತೇಕ ಜನ ಮಾತಾಡಸೋಲ್ಲ ಕೂಡ ಸುಧಾಕರ್ ಗೆ ಗೆಲ್ತಾರೆ ಅಂತ ಹೇಳದು ಸುಧಾಕರ್ ಆ ಕೋಪ ಕಡಿಮೆ ಆಗಬೇಕಾಯ್ತು ಅಂದ್ರೆ ನೀವು ಏನಾದ್ರು ಪರ್ಚೇಸ್ ಮಾಡಿ ಬಿಲ್ ತಗ ಬನ್ನಿ ಅಲ್ಲಿ ಎಕ್ಸ್ಟ್ರಾ ಆಗಿರೋ ಪೆಟ್ರೋಲ್ ರೇಟ್ ಅವೆಲ್ಲ ಕೊಡ್ತೀವಿ ಅಂತ ಒಂದು ಸ್ಕೀಮ್ ಮಾಡುದು ಮಾಡ್ತಾರೆ ಹೇಳಕಾಗಲ್ಲ ಈಗ ಆಕ್ರೋಶ ನೀವ್ ಹೇಳಿದಿರಲ್ಲ ಈಗ ಸುಧಾಕರ್ ನೆಗೆಟಿವ್ ಏನಾಯ್ತು ನನಗೆ ನೋಡ್ತಿರ್ತಾರೆ ನೆಗೆಟಿವ್ ಕಡಿಮೆ ಮಾಡ್ಕೋಬೇಕು ಅಂದ್ರೆ ಪೆಟ್ರೋಲ್ ಹಾಕ್ ಬಿಲ್ ತಗ ಬಂದ್ರೆ ರೈತರ ಕಷ್ಟ ಯಾರು ಕೇಳ್ತಾರ ಸಾಮಿ ಅಂತ ಕೇಳ್ತಿದ್ರು ರೈತರ ಕಷ್ಟ ಕೇಳಬೇಕಷ್ಟು ಆಮೇಲೆ ಈ ಉತ್ಸವ ಯಾಕೆ ಬೇಕಾಕ್ ಸ್ವಾಮಿ ಏನಾದ್ರು ಚಿಕ್ಕಬಳ್ಳಾಪುರ ಉತ್ಸವ ಅಂತ ಒಂದು ವಾರ ಯಾರ ಬೇಕಿತ್ತು ಕೋಟಿ ಕೋಟಿ ಖರ್ಚು ಮಾಡ್ತಾರಪ್ಪ ನಮ್ ರೈತರಿಗೆ ಆ ಜಾಸ್ತಿ ಮಳೆ ಬಂದೆಲ್ಲಾ ಹಾಳಾಗೋಯ್ತು ಇನ್ನು ಪರಿಹಾರ ಬಂದಿಲ್ಲ ಆ ದುಡ್ಡು ಅಲ್ಲೇ ಕೊಟ್ಟಿದ್ರೆ ಆಗ್ತಿತ್ತಪ್ಪ ಓಟ್ ಇನ್ನು ಜಾಸ್ತಿ ಬರ್ತಾ ಇತ್ತು ಕರೆಕ್ಟ್ ಈ ಈ ತರ ಮಾತಾಡೋದ ಸಖತ್ ಇನ್ನು ಪರಿಹಾರ ಬಂದಿಲ್ಲ ಸಮಯ ನಮ್ಗೆ ನಮ್ ಪರಿಹಾರ ಕೊಟ್ಟಿದ್ರೆ ಇನ್ನು ಆಗ್ತಿತ್ತಪ್ಪ ಈಗ ಯಾರು ಬೇಕಿದು ಉತ್ಸವ ಅಂತ ಉತ್ಸವ ಇಷ್ಟು ವರ್ಷ ಇಲ್ದಿರೋ ದಿವಸ ಈಗ ಬೇಕಾಗಿತ್ತೆ ವಿರೋಧ ಇದೆ ವಿರೋಧ ಇದೆ ಇದೆ ವಿರೋಧ ಉತ್ಸವಕ್ಕೆಲ್ಲ ತುಂಬಾ ವಿರೋಧ ಇದೆ ಇಲ್ಲಾಂತ ತುಂಬಾ ಏನು ಸುಧಾಕರ್ಗೆ ವಿರೋಧ ಇಲ್ಲ ಅಂತ ಹೇಳ್ದಲ್ಲ ಪ್ರೀತಿ ಎಷ್ಟಿದೆಯೋ ಭಯನೋ ಅಷ್ಟಿದೆ ಭಯ ಅಂದ್ರೆ ವಿರೋಧನೇ ಯಾರೇ ಬಂದು ಸೋಲ್ಸಕ್ಕಾಗಲ್ವಾ ಆಗಲ್ವಾ ವಿನಯ್ ಶಾಮ್ ಇನ್ನು ಅನೌನ್ಸ್ ಆಗಿಲ್ಲ ಹ್ಮ್ ಸದ್ಯಕ್ಕಿಲ್ಲ ಕೆ ಬಚ್ಚೇಗೌಡರು ಕೆಲವೊಂದ್ ಕಡೆ ಇದೆ ಸ್ವಲ್ಪ ಹಳ್ಳಿಗಳಲ್ಲೇ ಕೆ ಬಚ್ಚೇಗೌಡರು ಇದೆ ಕೆಪಿ ಬಚ್ಚೇಗೌಡರು ಹಾಕಿದ್ರೆ ಕುಮಾರಸ್ವಾಮಿ ಅಲ್ಲೂ ಕುಮಾರಸ್ವಾಮಿ ಹೆಸರು ಕುಮಾರಸ್ವಾಮಿ ಸಿಎಂ ಆಗ್ಬೇಕು ಎಲ್ಲ ಎಲ್ಲಾ ಸೇರ್ಕೊಂಡು ಹ್ಮ್ ಬಿಜೆಪಿಯಿಂದ ಸುಧಾಕರ್ ನಿಂತ್ಕೊಳ್ಳಿ ಉಳ್ದವರೆಲ್ಲ ಪಾರ್ಟಿಯಿಂದ ನಾವು ಟಿಕೆಟ್ ನಾಮಿನೇಷನ್ ಹಾಕಲ್ಲ ಅಂದ್ಬಿಟ್ಟು ಯಾರೋ ಒಬ್ ಇಂಡಿಪೆಂಡೆಂಟ್ ಆಗಿ ನಿಲ್ಸಿ ಏನಾದ್ರು ಚುನಾವಣೆ ಮಾಡಿ ಸದ್ಯಕ್ಕಾಗಲ್ಲ ಚಾನ್ಸೇ ಇಲ್ಲ ಬೇರೆ ತರ ಸುಧಾಕರ್ ಅಲ್ಲಿ ಇದ್ದಂತ ಕಾಂಗ್ರೆಸ್ ನಾಯಕರ ಕ್ಲೀನ್ ಕ್ಲೀನ್ ಆಗಿ ಆಯ್ತಾ ಅಲ್ಲಿ ಹಂಗಿದೆ ಚಿಕ್ಕಬಳ್ಳಾಪುರದ ಸರ್ವೆ ಬಗ್ಗೆ ಚರ್ಚೆ ಮಾಡೋದು ಸದ್ಯಕ್ಕೆ ಏನಾರ ನೀವು ನೆಕ್ಸ್ಟ್ ಸರ್ವೆಲ್ ಅಷ್ಟೇ ಜಾಸ್ತಿ ಜನಕ್ಕೆ ಮಾತಾಡ್ಬಿಟ್ಟು ತಲೆ ಕೆಡ್ಸೋದು ಬೇಡ ಚೇಂಜಸ್ ಇದ್ರೆ ಡಿಸ್ಕಸ್ ಮಾಡಬೇಕು ಚೇಂಜಸ್ ಆಗಲ್ಲ ಯಾಕೆ ಈ ಕನಕಪುರದ ಬಗ್ಗೆ ಈ ಚಿಕ್ಕಬಳ್ಳಾಪುರದ ಬಗ್ಗೆ ಎನ್ಆರ್ ಕ್ಷೇತ್ರದ ಬಗ್ಗೆ ಮಂಗಳೂರು ಖಾದರ್ ಕ್ಷೇತ್ರದ ಬಗ್ಗೆ ಹ್ಮ್ ಚಾಮರಾಜಪೇಟೆ ಬಗ್ಗೆ ಮಾತಾಡಬಾರದಲ್ಲಿ ಆಯ್ತು ಮುಂದಕ್ಕೆ ಹೋಗೋಣ ಜನಗಳಿಗೆ ಎಲ್ಕ ಗೊತ್ತಿರೋದೇ ಹ್ಮ್ ಮುಂದಕ್ಕೆ ಹೋಗೋಣ ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ನಲ್ಲ ಅದು ಜನ ಹೇಳಿದ್ ಕೇಳಿದೆ ಅಷ್ಟೇ ಅದು ಏನೋ ಸ್ವಲ್ಪ ಚೆನ್ನಾಗಿತ್ತು ಮಜ್ ಆಗಿತ್ತು ಮುಂದಿನ ಹೋಗೋಣ ಮುಂದಿನ ಕ್ಷೇತ್ರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಶಿಡ್ಲಘಟ್ಟದಲ್ಲೂ ಕೂಡ ಒಂದ್ ರೀತಿ ಬಿಜೆಪಿಯಿಂದ ಯಾರ ಆಸ್ಪಿರ ಅನ್ನೋ ಒಂದು ಗೊಂದಲ ಇದೆ ಎಕ್ಸ್ ಎಮ್ ಎಲ್ ಎಂ ರಾಜನಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ ಸುಧಾಕರ್ ಓಡಾಡ್ತಿದ್ದಾರೆ ಜೊತೆಗೆ ರಾಮಚಂದ್ರ ಗೌಡ್ರು ಅವರು ಕೂಡ ಟಿಕೆಟ್ ಕೇಳಿಸಿದ್ದಾರೆ ಸ್ಕೂಲ್ ದೇವರಾಜ್ ಅವರ ಹೆಸರು ಓಡಾಡ್ತಿದೆ ನೋಡಬೇಕು ಎಷ್ಟು ಸೀರಿಯಸ್ ಆಗಿದ್ದಾರೆ ಅಂತ ಬಟ್ ಎಂ ರಾಜನ ಮತ್ತು ಗೌಡ ಇಬ್ಬರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ ಯಾರಿಗೆ ಟಿಕೆಟ್ ಸಿಗುತ್ತೆ ಗೊತ್ತಿಲ್ಲ ಇನ್ನು ಬಿ ಜೆ ಪಿಯಿಂದ ಇನ್ನು ಕಾಂಗ್ರೆಸ್ಸಿಂದ ಏನು ಸಿಟ್ಟಿಂಗ್ ಎಮ್ ಎಲ್ ಎ ವಿ ಮುನಿಯಪ್ಪ ಅವರ ಮಗ ಡಾಕ್ಟರ್ ಶಶಿಧರ್ ನಾನು ನಿಂತ್ಕೊಳ್ಳೋದಿಲ್ಲ ನನ್ನ ಮಗ ನಿಂತ್ಕೊಳ್ತೇನೆ ಅಂತ ವಿ ಮುನಿಯಪ್ಪ ಅವರು ಹೇಳಿದರು ಒಂದು ಕಾರ್ಯಕ್ರಮದಲ್ಲಿ ಹೀಗಾಗಿ ಶಶಿಧರ್ಗೆ ಟಿಕೆಟ್ ಸಿಗಬಹುದು ಬಟ್ ಕಾರ್ಯಕರ್ತರೆಲ್ಲ ಈ ಮುನಿಯಪ್ಪಗೆ ಕೊಡಿ ಅನ್ನೋ ಒಂದು ಒತ್ತಡ ಇದೆಯಂತೆ ನೋಡಬೇಕು ಹೈಕಮಾಂಡ್ ಈಗ ನನಗೆ ಟಿಕೆಟ್ ಬೇಡಪ್ಪ ನನ್ನ ಮಗನಿಗೆ ಕೊಡು ಅಂದರೆ ಇಲ್ಲ ನೀವೇ ನಿಂತ್ಕೊಳ್ಳಿ ಅಂದರೆ ಏನು ಮಾಡ್ತಾರೆ ಕಾಂಗ್ರೆಸ್ ಅದನ್ನ ಪರಿಗಣಿಸುತ್ತಾ ಅಥವಾ ಶಶಿಧರ್ ಕೊಡುತ್ತಾ ಅಥವಾ ಮುನಪ ಕೊಡುತ್ತಾ ವೆಯ್ಟ್ ಮಾಡಬೇಕು ಒಟ್ಟಿನಲ್ಲಿ ಅಪ್ಪ ಮಕ್ಕಳು ಸಿಗುತ್ತೆ ಅನ್ನೋ ಒಂದು ಚಾನ್ಸ್ ಇದೆ ಅಲ್ಲಿ ಯಾರಿಗಾದರೂ ಸಿಗ್ಬೋದು ಅಪ್ಪ ಮಕ್ಕಳಿಗೆ ಇನ್ನು ಜೆ ಡಿ ಇಂದ ಮೇಲು ರವಿಕುಮಾರ್ ಈಗಾಗಲೇ ಅನೌನ್ಸ್ ಆಗಿದೆ ಸೊ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಬಿ ಜೆ ಪಿಗೆ ಅಷ್ಟು ದೊಡ್ಡ ಮಟ್ಟದ ಶಕ್ತಿ ಇಲ್ಲ ಇಲ್ಲಿ ಸುಧಾಕರ್ ಕಾರಣಕ್ಕಾಗಿ ನಾನು ಗೆಲ್ಲಿಸ್ಬೇಕು ಒಂದು ಎರಡು ಮೂರು ಕ್ಷೇತ್ರನ ಚಿಕ್ಕಬಳ್ಳಾಪುರದಲ್ಲಿ ಅನ್ನೋ ಒಂದು ಪಣ ತೊಟ್ಟು ಏನಾದರೂ ಮ್ಯಾಜಿಕ್ ಮಾಡಕ್ಕೆ ಹೊರಟಿದ್ದಾರೆ ಬಟ್ ಈ ಕ್ಷಣಕ್ಕೆ ಕಷ್ಟ ನೋಡ್ಬೇಕಿನ್ನು ಯಾರು ಏನು ಮ್ಯಾಜಿಕ್ ಮಾಡ್ಬೋದು ಸುಧಾಕರ್ ಅಂತ ಬಟ್ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಫೈಟ್ನಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿಯ ಜನವರಿ ಸರ್ವೆಯಲ್ಲಿ ಜೆ ಡಿ ಎಸ್ನ ರವಿಕುಮಾರ್ ಮೇಲು ರವಿಕುಮಾರ್ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಜೆ ಡಿ ಎಸ್ನ ಮೇಲೂರು ರವಿಕುಮಾರ್ ಶಿವ ಶಿಡ್ಲಘಟ್ಟ ಶಿಡ್ಲಘಟ್ಟ ನೀವಾಗ್ಲೇ ಹೇಳಿದ್ರು ಜೆಡಿಎಸ್ನ ಮೇಲು ರವಿಕುಮಾರ್ ಮೇಲಿದ್ದಾರೆ ಮುನ್ನಡೆನೇ ಕಾಯ್ದುಕೊಂಡಿದ್ದಾರೆ ಅಂತ ಸುಧಾಕರ್ ಅಲ್ಲಿ ಚಿಕ್ಕಬಳ್ಳಾಪುರ ಉತ್ಸವವನ್ನು ಅಲ್ ಮಾಡದ ಬಂದ್ಬಿಟ್ಟು ಶಿಡ್ಲಘಟ್ಟ ಉತ್ಸವ ಮಾಡಿದ್ರೆ ಬಿಜೆಪಿಗೊಂದು ಸ್ವಲ್ಪ ಶಕ್ತಿನರ ಬರೋದೇನೋ ಅಭ್ಯರ್ಥಿ ಬೇಕಲ್ವಾ ಅದಕ್ಕೆ ಉತ್ಸವ ಮಾಡಕ್ ಮುಂಚೆನೆ ಬೆಂಗಳೂರಿಂದ ದರ್ಶಂಕರ್ ಸೇರಿ ಸುದೀಪ್ ಆಂಧ್ರದಿಂದ ಸೇರಿ ಆಂಧ್ರಾದಿಂದ ಅವೆಲ್ಲ ಮಾಡ್ತೀರಿ ಒಂದ್ ಕ್ಯಾಂಡಿಡೇಟ್ ಕರ್ಕ ಒಂದ್ ಚುನಾವಣೆ ಮಾಡಸಕ್ಕೂ ಕ್ಯಾಂಡಿಡೇಟ್ ಕರ್ಕೊಂಡು ಡಿಫರೆನ್ಸ್ ಇಲ್ವೇ ನೆಕ್ಸ್ಟ್ ಬಿಜೆಪಿ ಒಂದು ಫಾರ್ಮುಲಾ ಮಾಡ್ಬೇಕು ಯಾರ್ಯಾರು ನಿಮ್ ಕ್ಷೇತ್ರ ಬಿಟ್ಟು ನಾಲ್ಕು ಕಡೆ ಗೆಲ್ಸ್ಕೋತಿರೋ ಅವ್ರಿಗೆ ಮಾತ್ರ ನೀವು ಬರಿ ಎಂ ಎಲ್ ಅಂತ ಹೇಳಬೇಕು ಯಾರ್ಯಾರು ಎಲ್ಲಾ ಪಾರ್ಟಿಲೂ ಮಾಡ್ಬೇಕದ ಎಲ್ಲರೂ ಅವ್ರವ್ರು ಈಗ ಒಂದ್ ಹೋಟಲ್ ಗೆದ್ರು ಒಂದೇ ಎಂ ಎಲ್ ಎ ಲಕ್ಷದ ಹೋಟೆಲ್ ಗೆದ್ರು ಒಂದೇ ಎಂ ಎಲ್ ಎಸ್ಟ್ ಅಂತ ಟಾಸ್ಕ್ ಕೊಡ್ಬೇಕು ಟಾಸ್ಕ್ ಕೊಡ್ಬೇಕು ಕೊಡ್ಬೇಕಲ್ಲಪ್ಪ ಓಕೆ ಜನ ಗೆಲ್ಸ್ಕಬ ನೀನ್ ನೀನೆ ಮಂತ್ರಿ ಮದ್ವೆ ಇಡ್ಬೇಕು ಚೆನ್ನಾಗಿರುತ್ತೆ ಬಿಜೆಪಿಯವರು ಚಿಂತಾಮಣಿ 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 ಕ್ಷೇತ್ರದಲ್ಲಿ ಸುಧಾಕರ್ ವರ್ಸಸ್ ಕೃಷ್ಣ ರೆಡ್ಡಿ ಇವರಿಬ್ಬರ ನಡುವೆ ಹಣ ಹಣಿ ಇಂಡಿಪೆಂಡೆಂಟ್ ಆಗಿ ವೇಣುಗೋಪಾಲ್ ಎಂ ಕೆ ಟ್ರಸ್ಟ್ ನ ವೇಣುಗೋಪಾಲ್ ಅಂಡ್ ಸತ್ಯನಾರಾಯಣ ರೆಡ್ಡಿ ಎಂ ಆರ್ ಬಾಬು ಬಿಜೆಪಿ ಇಲ್ಲ ಆಟ ಕೊಂಟು ಲೆಕ್ಕ ಕಿಲ್ಲ ಎಸ್ ಅಂಡ್ ಎಂ ಸಿ ಸುಧಾಕರ್ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಸಿದ್ದರಾಮಯ್ಯ ಕೋಲಾರ ಕಂಟೆಸ್ಟ್ ಮಾಡ್ತಿರುವಂತ ಸುದ್ದಿ ಈ ಹಿನ್ನೆಲೆ ಹ್ಮ್ ಸುದ್ದಿ ಹಿನ್ನೆಲೆ ಮುನಿಯಪ್ಪ ಅವರು ರಾಜಿ ಆಗಿದ್ದಾರೆ ಎನ್ನುವ ಹಿನ್ನೆಲೆ ಅವರಾಗವರೆ ಆದ್ರೆ ಮುನಿಯಪ್ಪನವರು ಮುನ್ಸ್ಕೊಂಡಿರೋದು ಈ ಸುಧಾಕರ್ ಮತ್ತೆ ಕೊತ್ತೂರ್ ಮಂಜುನಾಥ್ ಅಂಡ್ ರಮೇಶ್ ಕುಮಾರ್ ಮಹಾ ಮಹಾಘಟಬಂಧನ್ ಅದು ಹೌದು ಮಹಾಘಬಂಧನ್ ಘಟಬಂಧನ್ ವಿರುದ್ಧ ಆ ಘಟಬಂಧನ್ ಅಲ್ಲಿ ಇವರು ಕೂಡ ಇದ್ದಾರೆ ಮುನಿಯಪ್ಪ ಅಡ್ಜಸ್ಟ್ ಆದರೆ ಸಿದ್ದರಾಮಯ್ಯ ಅವ್ರ ಜೊತೆ ಆಗ್ತಾರೆ ಇವ್ರ ಜೊತೆ ಅಡ್ಜಸ್ಟ್ ಆಗಲ್ಲ ಸಿಟ್ಟಿದೆ ಸಮಸ್ಯೆ ಇಲ್ಲ ಆಮೇಲೆ ದಲಿತರ ಮತಗಳು ಕೂಡ ಇಲ್ಲಿ ಇದೆ ಇದೆ ಆದರೆ ಏನು ಅಂತಂದ್ರೆ ಎಂಗ್ರು ನಮ್ಗೆ ಲಾಭ ಇದು ಮುನಿಯಪ್ಪ ಮುಂದವ್ರೆ ಮುನಿಯಪ್ಪನ್ ಓಟ್ ಹಾಕ್ಸಿದ್ರಿ ಇವ್ರು ಇದು ಲೋಕಸಭಾ ಕ್ಷೇತ್ರ ಕೋಲಾರ ಸೇರುತ್ತೆ ಮುನಿಯಪ್ಪನ್ ಓಟ್ ಹಾಕ್ಸಿದ್ರು ರೆಡ್ಡಿ ಹಾಗಾಗಿ ಮುನಿಯಪ್ಪ ಋಣ ತೀರ್ಸ್ಬೇಕಲ್ಲ ಸೋತಿದ್ರೂನು ಎಸ್ ಹಾಗಾಗಿ ಮುನಿಯಪ್ಪ ಹೆಂಗೆ ಮುನಿಯಪ್ಪ ಇವರೆಲ್ಲಾ ಸೇರ್ಕೊಂಡು ಆಪಿಟ್ರು ಸೋಲ್ಸಿದ್ರು ಹಂಗ ಅವರು ಮುನಿಯಪ್ಪ ಸಹ ತನ್ನ ಸೋಲಿಗೆ ಕಾರಣರಾದವರ ಸೋಲಿಸ್ಬೇಕು ಅಂತ ನಿರ್ಧಾರ ಮಾಡವರಂತೆ ಸೊ ಹಾಗಾಗಿ ಇಲ್ಲಿ ಚಿಂತಾಮಣಿಯಲ್ಲಿ ಕೃಷ್ಣಾರೆಡ್ಡಿ ಸ್ವಲ್ಪ ಚಿಂತೆಯನ್ನ ಬಿಟ್ಟು ಆರಾಮಾಗವ್ರೆ ಸದ್ಯಕ್ಕೆ ಜನವರಿಯಲ್ಲೂ ಸಹ ಜೆಡಿಎಸ್ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇಲ್ಲೂ ಕೂಡ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಸುಧಾಕರ್ ಒಳ್ಳೆ ವ್ಯಕ್ತಿ ಮನುಷ್ಯ ಎರಡು ಸಾವಿರ ಸೋತರು ಒಂದ್ಸರಿ ಒಂದುವರೆ ಸಾವಿರ ಒಂದ್ಸರಿ ಐದ್ ನಾಲ್ಕೈದು ಸಾವಿರದಲ್ಲಿ ಅಲ್ಲ ಸಿ ಸುಧಾಕರ್ ಸೋತಿದ್ದು ನಾನ್ ದುಡ್ಡು ಕೊಡಲ್ಲ ಕೆಲ್ಸ ಬೇಕಾ ನಾಲ್ಕು ಗಂಟೆ ಫೋನ್ ಎತ್ತತೀನಿ ನಿಮ್ ಕೆಲ್ ನಿಮ್ ಸಮಸ್ಯೆ ಏನಿದೆ ಕೇಳ್ತೀನಿ ಹಣ ಕೊಡಲ್ಲ ಏಕೈಕ ವ್ಯಕ್ತಿ ನಾನು ಕಂಡಂಗೆ ಸುಧಾಕರ್ ಚಿಂತಾಮಣಿಗೆ ಚಿಕ್ಕಬಳ್ಳಾಪುರದ ಈಗ ಮಿನಿಸ್ಟರ್ ಡಾಕ್ಟರ್ ಕೆ ಸುಧಾಕರ್ ಅವರ ಪ್ರಭಾವನು ಈ ಇಲ್ಲಿ ಕಾಂಗ್ರೆಸ್ ನೆಗೆಟಿವ್ ಆಗೋಕೆ ಕೆಲಸ ಆಗ್ಬಹುದು ಅನ್ನೋದಕ್ಕೆ ಲೆಕ್ಕಚಾರ ಇದೆ ಇಲ್ಲಿ ಹೆಂಗೆ ಶಿವಶಂಕರ್ ರೆಡ್ಡಿನ ಗೌರಿ ಹಂಗೆ ದವಾಬೇಕು ಅಂತಾಮಣಿಲೂ ಅಂತಿದಾರಾ ಇದೆ ಇವ್ರ ಗೆದ್ರೆ ಹೆಲ್ತ್ ಮಿನಿಸ್ಟರ್ ಸುಧಾಕರ್ ಎಂ ಸಿ ಸುಧಾಕರ್ ಚಿಂತಾಮಣಿಲಿ ನೆನ್ಪಿರ್ಲಿ ಇಲ್ಲಿ ಬಿಜೆಪಿಗೆ ಶಕ್ತಿ ಇಲ್ಲ ಚಿಂತಾಮಣಿಯಲ್ಲಿ ಇಲ್ಲ ಆಯ್ತಾ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಓಕೆ ಸೊ ಕಾಂಗ್ರೆಸ್ ಗೆಲ್ಲೋದು ಇಷ್ಟ ಇಲ್ಲ ಡಾಕ್ಟರ್ ಕೆ ಸುಧಾಕರ್ ಗೆ ಇಲ್ಲ ಹಾಗಾಗಿ ಗೆ ಪರೋಕ್ಷವಾಗಿ ಸಪೋರ್ಟ್ ಮಾಡಬಹುದು ಅಂದ್ರೆ ಓ ಜೆ ಕೆ ಕೃಷ್ಣ ರೆಡ್ಡಿಗೆ ಡಾಕ್ಟರ್ ಕೆ ಸುಧಾಕರ್ ಅಂಡ್ ಮುನಿಯಪ್ಪ ಬೆಂಬಲ ಅದು ಎಂ ಸಿ ಗೆ ಸಮಸ್ಯೆ ಯಾಕಂದ್ರೆ ಅಷ್ಟೇ ಈ ಹಾಗೆ ಎಸ್ ಚಿಂತಾಮಣಿಯಲ್ಲಿ ಕರ್ನಾಟಕ ಟಿವಿ ಜನವರಿ ಸರ್ವೆ ಪ್ರಕಾರ ಸ್ವಲ್ಪ ಮುನ್ನಡಿಯನ್ನು ಕೃಷ್ಣ ರೆಡ್ಡಿ ಅವರು ಕಾಯ್ದುಕೊಂಡಿದ್ದಾರೆ ಬಿಕಾಸ್ ಆಫ್ ಡಾಕ್ಟರ್ ಕೆ ಸುಧಾಕರ್ ಹೆಂಗೆ ಗೌರಿ ಬಿದ್ನಲ್ಲಿ ಶಿವಶಂಕರ್ ರೆಡ್ಡಿ ಸೋಲ್ಸ್ಬೇಕು ಅಂತ ನಿಂತಿದ್ದಾರೆ ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಎಂ ಸಿ ಸುಧಾಕರ್ ಸೋಲ್ಸಕ್ಕೆ ಡಾಕ್ಟರ್ ಕೆ ಸುಧಾಕರ್ ಸಕಲ ರೀತಿಯಲ್ಲೂ ಸರ್ವ ರೀತಿಯಲ್ಲೂ ತಯಾರಿಯಾಗಿ ಪ್ರಯತ್ನವನ್ನ ಎಫರ್ಟ್ ಅನ್ನ ಹಾಕ್ತಾ ಇದ್ದಾರೆ ಮುನಿಯಪ್ಪ ಸಹ ಮುನಿದಿರುವ ಕಾರಣ ಮುನಿಯಪ್ಪ ಅಂಡ್ ಕೆ ಸುಧಾಕರ್ ಇಬ್ರು ಸಹ ಕೃಷ್ಣಾರೆಡ್ಡಿ ಅವರಿಗೆ ಎಡ ಮತ್ತು ಬಲ ಬಲವನ್ನು ತುಂಬಿ ಗೆಲ್ಲಿಸೋಕೆ ನಿಂತವರೆ ಎಸ್ ನಮ್ಮ ಸರ್ವೂ ಕೂಡ ಜನವರಿಯಲ್ಲಿ ಚಿಂತಾಮಣಿಯಲ್ಲಿ ಜೆಡಿಎಸ್ನ ಜೆ ಕೆ ಕೃಷ್ಣಾರೆಡ್ಡಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎಸ್ ವೀಕ್ಷಕರೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನವರಿಯಲ್ಲಿ ಬಿಜೆಪಿ ಒಂದು ಅದು ಚಿಕ್ಕಬಳ್ಳಾಪುರ ಒಂದೊಂದು ನೋಡ್ಲಿ ಕಾಂಗ್ರೆಸ್ ಸೊನ್ನೆ ಜೆ ಡಿ ಎಸ್ ಕಡೆ ಒಂದು ಶಿಡ್ಲಘಟ್ಟ ಮತ್ತೆ ಚಿಂತಾಮಣಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಗೌರಿಬಿದನೂರ್ನಲ್ಲಿ ಪುಟ್ಸಾಮಗೌಡರು ಬಾಗೇಪಲ್ಲಿಯಲ್ಲಿ ಮಿಥುನ್ ರೆಡ್ಡಿ ಇಬ್ಬರು ಇಂಡಿಪೆಂಡೆಂಟ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಜನವರಿ ತಿಂಗಳ ಟ್ರೆಂಡ್